ವಿಶ್ವ ಆರೋಗ್ಯ ಸಂಸ್ಥೆ ಫಾದರ್ ಮುಲ್ಲರ್ ಕಾಲೇಜಿನ ವಾಕ್ ಮತ್ತು ಶ್ರವಣ ವಿಭಾಗದ ಆಶ್ರಯದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಕಾರ್ಮಿಕರಿಗಾಗಿ ವಿಶ್ವ ಶ್ರವಣ ದಿನದ ಪ್ರಯುಕ್ತ ಉಚಿತ ಶ್ರವಣ ತಪಾಸಣಾ ಶಿಬಿರವನ್ನು ಫಾದರ್ ಮುಲ್ಲರ್ ವೈದ್ಯಕೀಯ ಕಾಲೇಜಿನ ಆವರಣದಲ್ಲಿ ಆಯೋಜಿಸಿದರು. ನಗರದ ಕಂಕನಾಡಿಯ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಆವರಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಪರಿಸರ ಸಹಾಯಕ ಕಾರ್ಯಪಾಲಕ ಅಭಿಯಂತರೆ ಎಂಎಸ್ ದೀಪ್ತಿಯವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಶ್ರವಣದೋಷ ಸಾಮಾನ್ಯವಾಗಿ ಹಾಗೂ ಸಹಜವಾಗಿ ಕಂಡುಬರುವ ತೊಂದರೆ. ಪಂಚೇಂದ್ರಿಯಗಳಲ್ಲಿ ಕಿವಿಯು ಒಂದು, ಅದರ ರಕ್ಷಣೆ ಅತ್ಯಗತ್ಯ ಎಂದು ಹೇಳಿದರು. It's a great pleasure to be here. I did not know that hearing is this much important. So I thank everyone here, and I would like to convey this message to everyone in my office. ಆನಂತರ ಫಾದರ್ ಮುಲ್ಲರ್ ಸಮೂಹ ಸಂಸ್ಥೆಗಳ ನಿರ್ದೇಶಕರಾದ ರೆವರೆಂಡ್ ಫಾದರ್ ರಿಚರ್ಡ್ ಅಲುಶಿಯಸ್ ಕೊಯ್ಲೋ ಅವರು ಮಾತನಾಡಿ, ಶ್ರವಣ ದೋಷವನ್ನು ಪ್ರಾಥಮಿಕ ಹಂತದಲ್ಲೇ ಗುರುತಿಸುವುದು ಮುಖ್ಯ. ಸಮಸ್ಯೆಯನ್ನು ಆದಷ್ಟು ಬೇಗ ಗುರುತಿಸಿದಲ್ಲಿ ಪರಿಹಾರ ಒದಗಿಸಲು ಸಾಧ್ಯ. ನಮ್ಮ ಸಂಸ್ಥೆಯ ವಾಕ್ ಮತ್ತು ಶ್ರವಣ ವಿಭಾಗದ ವತಿಯಿಂದ ಕ್ಯಾಂಪ್ಗಳನ್ನು ಆಯೋಜನೆ ಮಾಡಿದ್ದೇವೆ ಎಂದು ಹೇಳಿದರು. ಹೇಳುವುದು ಅಥವಾ ಮಾತನಾಡುವುದು ಇದು ದಿನನಿತ್ಯದ ವಿಚಾರ. ಹಾಗಾಗಿ ಅದರ ನ್ಯೂನ್ಯತೆ ಇದ್ದವರಿಗೆ ಅದರ ಬಗ್ಗೆ ಮಾತ್ರ ತಿಳಿದಿದೆ ವಿನಃ ನಮಗೆ ಅದು ಅರ್ಥ ಆಗುವುದಿಲ್ಲ. ನನಗೆ ಕೇಳ್ತದೆ, ನನಗೆ ಮಾತಾಡಲಿಕ್ಕೆ ಆಗ್ತದೆ ಎಂಬ ಒಂದು ಚಿಂತನೆ ನಮ್ಮಲ್ಲಿ ಇರ್ತದೆ. ಆದರೆ ಯಾವಾಗ ನಮಗೆ ಕಿವಿ ನೋವು ಶುರುವಾಗ್ತದೆ ಅಥವಾ ಮಾತಾಡಿದ್ದು ಕೇಳುವುದಿಲ್ಲ, ಆಗ ಏನೋ ಸಮಸ್ಯೆ ಇರಬೇಕು ಎಂದು ನಮಗೆ ಅರ್ಥವಾಗ್ತದೆ. ಆ ಸಮಯದಲ್ಲಿ ಯಾರಿಗೆ ಕೇಳುವುದಿಲ್ಲ ಅವರ ಬಗ್ಗೆ ಕೂಡ ನಮಗೆ ಒಂದು ದರದ ಅರಿವು ಆಗ್ತದೆ. ಇವತ್ತು ನಮ್ಮ ಈ ಸಂಸ್ಥೆ ವಾಕ್ ಮತ್ತು ಶ್ರವಣ ಕಾಲೇಜು ಇವತ್ತು ವರ್ಲ್ಡ್ ಹಿಯರಿಂಗ್ ಡೇ ಅನ್ನು ಏರ್ಪಡಿಸಲಾಗುತ್ತಿದೆ ಮತ್ತು ಈ ಕ್ಯಾಂಪನ್ನು ನಾವು ಕಳೆದ 4-5 ದಿವಸಗಳಿಂದ ನಡೆಸ್ತಾ ಬಂದಿದ್ದೇವೆ. ಉಚಿತವಾಗಿ ಕಿವಿಯ ಪರೀಕ್ಷೆ ಹಾಗೂ ಯಾರಿಗೆ ಹಿಯರಿಂಗ್ ಏಡ್ ಬೇಕು ಅವರಿಗೆ ಬೇಕಾದ ವ್ಯವಸ್ಥೆಯನ್ನು ಕಡಿಮೆ ದರದಲ್ಲಿ ಕೊಡಲು ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಸರ್ವರಿಗೂ ಕಿವಿ ಮತ್ತು ಶ್ರವಣ ಆರೈಕೆ ಎಂಬ ಬೀದಿ ನಾಟಕವನ್ನು ವಿದ್ಯಾರ್ಥಿಗಳು ಪ್ರಸ್ತುತಪಡಿಸಿದ್ರು. ಬೆಳಿಗ್ಗೆ ಕಾಫಿ ಕೋಳಿ ಸಾರ ಬೇಡ, ನಮಗೆ ಕಾಫಿ ಬೇಕು, ಕಾಫಿ. ಇದೇ ನನ್ನ ದಿನನಿತ್ಯದ ಕಾರ್ಯ. ಕಾರ್ಯಕ್ರಮದಲ್ಲಿ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ಅಜಿತ್ ಬಿ, ಮೆನೇಜರ್ಸ್ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಸಹಾಯಕ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ಜೀವನ್ ಚಾರ್ಜ್ ಸಿಕ್ವೇರಾ, ರೆವರೆಂಡ್ ಫಾದರ್ ನೆಲ್ಸನ್ ಧೀರಜ್ ಪಾಯಸ್, ಸಂಶೋಧನಾ ಮುಖ್ಯಸ್ಥರಾದ ಫಾದರ್ ರೋಹನ್ ಮೈಕಲ್ ಡಯಾಸ್, ಡೀನ್ ಡಾಕ್ಟರ್ ಬಿ ಸಂಜೀವ್ ರೈ, ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಆಂಟನಿ ಸಿಲ್ವನ್ ಡಿಸೋಸಾ, ಸಹಾಯಕ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಉದಯ್ ಕುಮಾರ್, ಡಾಕ್ಟರ್ ಕಿಶನ್ ಶೆಟ್ಟಿ, ಡಾಕ್ಟರ್ ಕೆಲ್ವಿನ್ ಪೈಸ್ ಉಪಸ್ಥಿತರಿದ್ದರು. ಇನ್ನು ಫಾದರ್ ಮುಲ್ಲರ್ ಸಂಸ್ಥೆಯ ವಾಕ್ ಮತ್ತು ಶ್ರವಣ ವಿಭಾಗದ ಉಪ ಪ್ರಾಂಶುಪಾಲರಾದ ಸಿಂಥಿಯಾ ಸಾಂಥಿಮಯರ್ ಅವರು ಗಣ್ಯರನ್ನು ಸ್ವಾಗತಿಸಿದರು. ಸಹಾಯಕ ಪ್ರಾಧ್ಯಾಪಕರಾದ ದೀಪಕ್ ಕೆನರಾಜ್ ಧನ್ಯವಾದವಿದ್ರು. ಸುಷ್ಮಿತಾ ಯೂಜೆ ಮತ್ತು ರಾವನ್ ಎಚ್ ಸಾಲಿಯಾನ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು.